ಈ ಬಾರಿ ಬಿಜೆಪಿ ಸರ್ಕಾರ ಬರೋದಿಲ್ಲ ಅಂತ ಕೂಡ ಸೈನಿಕ ಮಾತನಾಡಿದ್ದಾರೆ. ಆಡಿಯೋದಲ್ಲಿ ಬಿಜೆಪಿ ಸರ್ಕಾರ ಬರೋದಿಲ್ಲ ಅಂತ ಸಿಪಿ ಯೋಗೀಶ್ವರ್ ಮಾತನಾಡಿದ್ದಾರೆ. ಜನಾಭಿಪ್ರಾಯದ ಮೂಲಕ ಬಿಜೆಪಿ ಸರ್ಕಾರ ಬರಲ್ಲ, ಆದರೆ ನಾವೇ ಸರ್ಕಾರ ರಚಿಸ್ತೀವಿ ಅಂತ ಕೂಡ ಸಿಪಿ ಯೋಗೀಶ್ವರ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಆಂತರಿಕ ವಿಷಯದ ಬಗ್ಗೆಯೂ ಕೂಡ ಸಿಪಿಎಂಐ ಮಾತನಾಡಿದ್ದಾರೆ. ಸಿದ್ದುಗೆ ಪಟ್ಟ ಕಟ್ಟುವುದಕ್ಕೆ ಅವರ ಲೀಡರ್ಗಳಿಗೆ ಇಷ್ಟ ಇಲ್ಲ, ಸಿದ್ದರಾಮಯ್ಯ ಗೆದ್ರಷ್ಟೇ ಸಿಎಂ ಆಗೋದು ಅಂತ ಕೂಡ ಸಿಪಿ ಯೋಗೀಶ್ವರ್ ಮಾತನಾಡಿದ್ದಾರೆ. ಇನ್ನು ಆಪರೇಷನ್ ಕಮಲದ ಬಗ್ಗೆ ಕೂಡ ಸಿಪಿವೈ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಎಲೆಕ್ಷನ್ ಬಳಿಕ ನಾವು ಆಪರೇಷನ್ ಕಮಲ ಮಾಡೋದಿಲ್ಲ, ಎಲೆಕ್ಷನ್ಗೂ ಮೊದಲೇ ನಾವು ಆಪರೇಷನ್ ಕಮಲ ಮಾಡ್ತೀವಿ ಅಂತ ಸಿಪಿ ಯೋಗೀಶ್ವರ್ ಮಾತನಾಡಿದ್ದಾರೆ. ಈ ಬಾರಿ ಬಿಜೆಪಿ ಸರ್ಕಾರ ಬರೋದಿಲ್ಲ ಜನಾಭಿಪ್ರಾಯದ ಪ್ರಕಾರ, ಆದರೂ ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ಸಿಪಿ ಯೋಗೀಶ್ವರ್ ಮಾತನಾಡಿದ್ದಾರೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡ್ಕೊಳ್ಳಿ. ನಾವು ನೋಡ್ತಾ ಅದು ನಾವು ಸಹಿಸ್ಕೊಳಕಾಗಲ್ಲ. ಶಿವಕುಮಾರ್ ಸ್ಟ್ರೇಟ್ ಕಾಂಪಿಟೆನ್ಸ್, ಅದರಲ್ಲೇನು ಡೌಟೇ ಇಲ್ಲ. ನಾನೇ ಆಗ್ಬೇಕು ಅಂತ ಹೇಳೋರು, ಅದಕ್ಕೆ ನಮ್ದೇನು ಇದಿಲ್ಲ. ಅವರು ಅವರು ಅವರಿಬ್ಬರು ನೇರ ಸ್ಪರ್ಧಿಗಳು, ಆದರೆ ಕಾಂಗ್ರೆಸ್ ಅಲ್ಲಿ ಬಹಳ ನೆಗೆಟಿವಿಟಿ ಅವರಲ್ಲಿದೆ. ಅದು ಒಂದು ಪಾರ್ಟ್. ಆದರೆ ನಾವು ಎಲೆಕ್ಷನ್ ಮೊದಲು ಬಹುಶಃ ಸಂಕ್ರಾಂತಿ ಆದಮೇಲೆ ಭಾಳ ಡೆವಲಪ್ಮೆಂಟ್ಗಳು ಮಾಡ್ತೀವಿ. ಮೈಸೂರು ಭಾಗದಲ್ಲಿ ಒಬ್ಬ ದೊಡ್ಡ ಲೀಡ್ರು ಕಾಂಗ್ರೆಸ್ ಒಂದು ಬಿಜೆಪಿ ಬರ್ತಾರೆ ದೊಡ್ಡ ಲೀಡ್ರು, ಅವರಿಂದ ಒಂದು 4-5 ಕ್ಷೇತ್ರದಲ್ಲಿ ಒಂದು 2,000-3,000 ನಮಗೆ ಪ್ಲಸ್ ಆಗ್ತದೆ. ಆ ಥರ ಮಂಡ್ಯದಲ್ಲಿ ಒಬ್ಬರು ಬರ್ತಾರೆ, ಕೋಲಾರದಲ್ಲಿ ಒಬ್ಬರು ದೊಡ್ಡ ಲೀಡ್ರು ಟೆಂತ್ ಲೀಡ್ರು ಬರ್ತಾರೆ. ಅವರು ರೆಡಿಯಾಗವರೆ ನಮ್ಮವರೇ ಇನ್ನೂ ಹೋಗ್ತಾ ಇಲ್ಲ. ಅವರು ಒಂದು 7-8 ಬಾರಿ ಎಂ ಪಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ನಮ್ಮವರು ಇನ್ನೂ ಕ್ಲಿಯರ್ ಕ್ಲಾರಿಟಿ ಕೊಡ್ತಾ ಇಲ್ಲ. ಯಾರು ಸರ್? ಅದೇ 7-8 ಸರಿ ಅಂದರೆ ಅವರೇ ಸರ್ ಅಂದರೆ ಆ ಥರ ನಮ್ಮ ಹತ್ರ ಎಲ್ಲ ನನ್ನ ಹತ್ರ ಎಲ್ಲ ಮಾಹಿತಿ ಇದೆ. ನಾನು ಸ್ಪೆಷಲ್ ಇದ್ದೀನಿ ರೆಗ್ಯುಲರಾಗಿ. ಪಾಪ ಅವ್ರು ಹೇಳಿದ್ರು, ಬಟ್ ನಮ್ಮವ್ರು ಇನ್ನೂ ಕ್ಲಾರಿಟಿ ಕೊಡ್ತಾರೆ, ನಾಳೆ ನಾಳೆಗೂ ಕೊಡ್ತಾರೆ. ಆ ಭಾಳ ಇದೆ, ಒಂದು 25 ಕೇಸಿದೆ ನಮ್ಮ ತಾವು. ಅವರ ಸೆಪ್ರೇಟ್ ಮಾಡ್ಕೊಂಡ್ಬಿಟ್ರೆ ಎಲೆಕ್ಷನ್ ಮಧ್ಯೆ ಅವರು ಆಪೋಸಿಟ್ ವೀಕ್ ಆಗೋದು. ಚುನಾವಣೆ ಗೆದ್ದ ಮೇಲೆ ನಾವು ಆಪರೇಷನ್ ಕಮಲ ಮಾಡಲ್ಲ, ಮೊದಲೇ ಮಾಡ್ತೀವಿ. ಸುಮ್ಮನೆ ಯಾಕೆ ನಮ್ಮ ಕೆಟ್ಟ ಸರ್ ಆಪರೇಷನ್ ಕಮಲ ಹಾಕ್ಬಿಟ್ಟು ಆಸ್ತಿ ರೆಕಾರ್ಡ್ ಸಿದ್ದರಾಮಯ್ಯ ಕೋಲಾರದಲ್ಲಿ ಗೆಲ್ಬೋದು. ನಾನು ಅದನ್ನ ಹೋಗ್ತಾರೆ ಅಂತ ಗೆಲ್ಬೋದು. ವರ್ತರ್ ಪ್ರಕಾಶ್ ಅವ್ರು ಟೈಟ್ ಇದ್ದಾರೆ. ಇದ್ದಾರೆ. ನಾನೇ ಒಬ್ಬ ಮುಖ್ಯಮಂತ್ರಿ, ನನ್ನ ಬಾಯಿಂದ ಅಂತವರೆಲ್ಲ ಒಂದು ಇದ್ರ ಮುಂದೆ ರಾಜ್ಯ ರಾಜಕೀಯ ಇದ್ಬೇಕಾದ್ರೆ ಅವ್ರ ಸುತ್ತಾನೆ ಎಲ್ಲ ಗಿಟ್ಟೆ ಗಿರ್ಗಿಟ್ಟೆ ಒಡಗಿದ್ರು. ನಾವು ಅವ್ರನ್ನ ಗೆಲ್ಲಿ ಸಿದ್ದರಾಮಯ್ಯ ಗೆದ್ದ ಮೇಲೆ ರಾಜಕೀಯ ಬದಲಾವಣೆ ಆಗುತ್ತೆ. ಅವ್ರು ಗೆದ್ದು ಅಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅವು ಅವರ ಗೆಲುವ ಮುಖಾಂತರನೇ ಡಿಸ್ಟರ್ಬ್ ಆಗುತ್ತೆ. ಅವ್ರು ಗೆದ್ದ ಮೇಲೆ ಅವ್ರು ಮುಖ್ಯಮಂತ್ರಿ ಆಗಲೇಬೇಕು. ಅವ್ರು ಬಿಡಲ್ಲ. ಅವ್ರದ್ದು ಕೊನೆ ಪ್ರಯತ್ನ. ಅವ್ರಿಗೆ ಜಾಸ್ತಿ ಇವತ್ತು ಕಾಂಗ್ರೆಸ್ ಪಾಪ್ಯುಲರ್ ಲೀಡರ್ ಅಂದ್ರೆ ಸಿದ್ದರಾಮಯ್ಯ, ಅದರಲ್ಲೇ ಡೌಟ್ ಇಲ್ಲ. ಎಷ್ಟು ಮಟ್ಟಿಗೆ ಪಾಪ್ಯುಲರ್, 120 ಸೀಟ್ ಗೆಲ್ತಾರ ಅನ್ನೋದು ಕ್ವಶನ್. ಅದೊಂದು ಡೌಟ್. ಆಯ್ತಣ್ಣ, ಈ ಸಂಕ್ರಾಂತಿ ಆದ್ಮೇಲೆ ನಮ್ ಸಪೋರ್ಟ್ ಮಾಡ್ರಪ್ಪ. ಎಲ್ಲೇ ನಮ್ ಸಪೋರ್ಟೇ ಮಾಡ್ತಾರ ನೀನು? ಪ್ರತಿ ಕ್ಷಣ.